2019ರಲ್ಲಿ ಮುನಿಸ್ವಾಮಿ ವಿರುದ್ಧ ಲೋಕಸಭಾ ಚುನಾವಣೆ ಸೋತ ನಂತರ ಈ ಬಾರಿ ಕೆಎಚ್ ಮುನಿಯಪ್ಪ ಕಾಂಗ್ರೆಸ್ನಿಂದ ಮುನಿಸ್ಕೊಂಡು ಜೆ ಡಿ ಎಸ್ ತತ್ತ ಹೊರಟಿದ್ರು. ಕಾಂಗ್ರೆಸ್ ಅವರನ್ನು ಉಳಿಸ್ಕೊಂಡಿತ್ತು, ದೇವನಹಳ್ಳಿಯಲ್ಲಿ ಟಿಕೆಟ್ ಕೊಟ್ಟಿತ್ತು. ದೇವನಹಳ್ಳಿಯಲ್ಲಿ 5000ಕ್ಕೂ ಹೆಚ್ಚು ಮತಗಳಿಂದ ಕೆಎಚ್ ಮುನಿಯಪ್ಪ ನಿಸರ್ಗ ನಾರಾಯಣ್ ವಿರುದ್ಧ ಗೆಲುವನ್ನು ದಾಖಲಿಸಿದ್ದಾರೆ. ಕೆಎಚ್ ಮುನಿಯಪ್ಪ ದೇವನಹಳ್ಳಿಯಿಂದ ಗೆದ್ದಿದ್ರೆ ಮಗಳು ರೂಪಾ ಶಶಿಧರ್ ಕೆಜಿಎಫ್ನಿಂದ ಗೆದ್ದಿದ್ದಾರೆ. ತಂದೆ ಮಗ ತಂದೆ ಮಗಳ ಮೂರನೇ ಜೋಡಿ ಅಂತ ಅನಿಸುತ್ತೆ ವಿಧಾನಸಭೆ ಪ್ರವೇಶಿಸ್ತಾ ಇದೆ. ಒಂದು ಕಡೆ ಅರ್ಕಲ್ಗೂಡ್ನಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.